ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗೆಯೇ ನನ್ನ ಫೇವ್ರೆಟ್ ಡಿಶ್ನ ತೋರಿಸ್ತಾ ಇದ್ದೀನಿ ಅದೇ ಚಿಕನ್ ಕೋಲಾಪುರಿ ಇಷ್ಟು ದಿನ ಬರೀ ಚಿಕನ್ ಅಲ್ಲಿ ಸಾರ್ ಮಾಡ್ತಾ ಇದ್ರೆ ನೀವು ಒಂದ್ಸಲ ನಾನು ಹೇಳುವಂತಹ ಚಿಕನ್ ಕೋಹಾಪುರಿನ ಮಾಡಿ ನೋಡಿ ಆಮೇಲೆ ನೀವು ಮಾಡೋ ಸಾರನ್ನ ಮರ್ತು ಹೋಗ್ತೀರಾ ಇದನ್ನೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗೆಯೇ ಅಷ್ಟು ಈಸಿಯಾಗಿ ಮಾಡೋವಂತಹದ್ದು ಹಾಗೆಯೇ ನಿಮಗೆ ತಿಂಡಿ ಜೊತೆ ಹಾಗೆಯೇ ಊಟ ಜೊತೆ ಕೂಡ ಇದನ್ನ ಸೈಡ್ ಡಿಶ್ ಆಗಿ ನೀವು ಕೊಡಬಹುದು ಹಾಗಾದ್ರೆ ತಡ ಮಾಡದೆ ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ ಮೊದಲಿಗೆ ಇಲ್ಲಿ ಅರ್ಧ ಕೆ ಜಿಯಷ್ಟು ನಾನಿಲ್ಲಿ ಚಿಕನ್ನ ತೊಗೊಂಡಿದ್ದೀನಿ ಔಟ್ ಮಾಡಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ನಿಮಗೆ ವಿದ್ ಸ್ಕಿನ್ ಇಷ್ಟ ಅಂತ ಹೇಳಿದರೆ ನೀವು ಅದನ್ನು ಕೂಡ ಇದಕ್ಕೆ ಹಾಕೋಬಹುದು ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ಇದನ್ನು ತೊಗೋಬೇಕು ಇವಾಗ ಒಂದು ಬಾಣಲೆನ ಬಿಸಿ ಮಾಡಿಕೊಂಡು ಈ ಬಾಣಲೆಗೆ ಒಂದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನೋಡಿ ಧನಿಯಾ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಮತ್ತು ಎಳ್ಳು ನಮಗೆ ಆ ಚಿಕನ್ ಗ್ರೇವಿಯಲ್ಲಿ ತಿಕ್ನೆಸ್ ಬರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಸೋಂಪು ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಕರಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಸೇರಿಸ್ಕೋಬಹುದು ಒಂದು ಎರಡು ತುಂಡು ಚಕ್ಕೆ ಒಂದು ಎರಡು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ತುಂಡು ಕಲ್ಲು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ತುಂಡು ಅನನಸು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಲವಂಗಗಳನ್ನು ಸೇರಿಸ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸು ಐದರಿಂದ ಆರು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡೀ ತೆಂಗಿನಕಾಯಿಯಲ್ಲಿ ಕಾಲು ಭಾಗದಷ್ಟು ತೆಂಗಿನಕಾಯಿನ ಮಾತ್ರ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಂಗಿನಕಾಯಿ ಹಾಕಿದರೆ ಆ ಗ್ರೇವಿದು ರುಚಿನೇ ಹೋಗಿಬಿಡುತ್ತೆ ಸೊ ಕಾಲು ಭಾಗದಷ್ಟು ಹಾಕಿದರೆ ಸಾಕು ಅರ್ಧ ಕೆ ಜಿ ಚಿಕನ್ಗೆ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ರೋಸ್ಟ್ ಮಾಡಿಕೊಂಡು ತಣ್ಣಗಾದ ಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಪ್ಯಾನನ್ನು ಇಟ್ಟು ಪ್ಯಾನಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಅಥವಾ ತುಪ್ಪನ ಉಪಯೋಗ ಮಾಡ್ಬೋದು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಇಲ್ಲಿ ಬ್ಯಾಡಿಗೆ ಮೆಣಸಿನ ಪುಡಿನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆಗೊತ್ತಿಗೆ ಇದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಕೂಡಲೇ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೋಬೇಕು ಒಂದು ಈರುಳ್ಳಿ ಹಾಕಿ ಇದು ಚೆನ್ನಾಗಿ ಬಾಡಬೇಕು ಅಲ್ಲಿ ತನಕ ನೀವು ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಬ್ಯಾಡಿಗೆ ಮೆಣಸಿನ ಪುಡಿ ನಾನು ಏನಕ್ಕೆ ಹಾಕೊಂಡಿದ್ದೀನಿ ಅಂದರೆ ಗ್ರೇವಿಯಲ್ಲಿ ಒಳ್ಳೆ ಕಲರ್ ಬರುತ್ತೆ ಇವಾಗ ಅದು ಫ್ರೈ ಆಗ್ತಾ ಆಗ್ತಾನೆ ಇಲ್ಲಿ ಎರಡು ಟೊಮೆಟೊಗಳನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿದ್ದು ಹಾಗೆಯೇ ಮಸಾಲಾನ ಕೂಡ ಚೆನ್ನಾಗಿ ರುಬ್ಕೊಂಡಿಟ್ಕೊಂಡಿದ್ದೀನಿ ತರಿತರಿಯಾಗಿ ಎಲ್ಲ ನುಣ್ಣಗಿದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಬಾಡ್ತಾ ಬರ್ತಾಯಿದೆ ಲೈಟಾಗಿ ಕಂದು ಬಣ್ಣ ಬರ್ತಾ ಇದೆ ಸೊ ಇವಾಗ ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ಹೊರಗಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪಯೋಗ ಮಾಡಬೇಡಿ ಯಾವುದೇ ಅಡುಗೆಯಲ್ಲಿ ಅಷ್ಟು ಟೇಸ್ಟ್ ಬರೋದಿಲ್ಲ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುತ್ತೆ ಯಾವುದೇ ಅಡುಗೆಗಳು ಓಕೆ ಅದರದ್ದು ಹಸಿ ಸ್ಮೆಲ್ ಹೋದ ಮೇಲೆ ಇವಾಗ ನಾನು ಮಾಡಿಕೊಂಡಿರುವಂತಹ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈ ಪೇಸ್ಟನ್ನು ಹಾಕ್ಕೊಂಡು ಅದೇ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ತಿರುಗಿಸ್ತಾ ತಿರುಗಿಸ್ತಾ ಚೆನ್ನಾಗಿ ಆ ಎಣ್ಣೆ ಜೊತೆ ರೋಸ್ಟ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ನಿಮ್ಮ ಗ್ರೇವಿಯಲ್ಲಿ ಒಂದು ಎಕ್ಸ್ಟ್ರಾ ಲೆವೆಲ್ ಟೇಸ್ಟ್ ಬರುತ್ತೆ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಇದಕ್ಕೆ ನಾನು ಚೆನ್ನಾಗಿ ತೊಳ್ಕೊಂಡಿರುವಂತಹ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಿಶಿನನ ಹಾಕ್ಕೊಳ್ತಾ ಇದ್ದೀನಿ ಹೊಸೊಬ್ಬರು ಯಾವುದಾದ್ರೂ ರೆಸಿಪಿಗಳನ್ನು ಮಾಡೋದಾದರೆ ಫಸ್ಟಿಗೆ ನೀವು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಬೇಕು ಅಂದರೆ ಆಮೇಲೆ ಹಾಕೋಬಹುದು ಉಪ್ಪು ಜಾಸ್ತಿ ಆದರೆ ಆಮೇಲೆ ಆದರೂ ಅಡುಗೆ ರುಚಿನೇ ಇರೋದಿಲ್ಲ ಓಕೆ ಇದನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಎಲ್ಲದನ್ನು ನೀವು ಆ ಮಸಾಲದ ಜೊತೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನೀವು ಪೇಸ್ಟ್ ಮಾಡ್ಕೊಂಡಿರುವಂತಹ ಎರಡು ಟೊಮೆಟೊ ಏನಿದೆ ಆ ಪೇಸ್ಟನ್ನು ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಮೊದಲೇ ನೀವು ನೀರನ್ನು ಸೇರಿಸ್ಕೋಬೇಡಿ ಇವಾಗ ಟೊಮೆಟೊ ಪ್ಯೂರಿ ಹಾಕಿದ್ದೀನಿ ಹಾಗೆಯೇ ಆ ಚಿಕನ್ ಬೇಯೋತ್ತಿಗೆ ಅದರಲ್ಲಿ ನೀರು ಸಪ್ರೇಟ್ ಆಗುತ್ತೆ ಚಿಕನಿಂದ ನೀರು ಹೊರಗೆ ಬರುತ್ತೆ ಅದಕ್ಕೋಸ್ಕರ ನೀವು ಇದಕ್ಕೆ ಇವಾಗ ನೀರು ಹಾಕ್ಕೊಳಕ್ಕಿಲ್ಲ ಒಂದು ಸಲ ಚೆನ್ನಾಗಿ ಅದನ್ನು ಎಲ್ಲದನ್ನು ಮಿಕ್ಸ್ ಮಾಡ್ತಾನೆ ಒಂದು ಎರಡು ನಿಮಿಷ ಅದೇ ಎಣ್ಣೆಯಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಸೈಡಿಂದ ಅದು ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ ಆವಾಗ ಮುಚ್ಚಳನ ಮುಚ್ಚಿ ಚಿಕನ್ ಬೇಯೋ ತನಕ ಅದನ್ನು ಬಿಟ್ಟುಬಿಡಬೇಕು ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಆದರೆ ಗ್ರೇವಿ ಇನ್ನೂ ಅದರಲ್ಲಿ ಉಳ್ಕೊಂಡಿದೆ ಸೊ ಅದಕ್ಕೋಸ್ಕರ ನಾನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಮುಚ್ಚಳ ಮುಚ್ಚಿ ಮತ್ತೆ ಒಂದು ಎರಡು ನಿಮಿಷ ನಾನು ಹೈ ಫ್ಲೇಮಲ್ಲಿ ಅದನ್ನು ಬೇಯ್ಯೋಕ್ಕೆ ಬಿಡ್ತಾ ಇದ್ದೀನಿ ಇದನ್ನು ದೋಸೆ ಜೊತೆ ಸವಿಯೋದ್ರಿಂದ ನಾನು ಅದರಲ್ಲಿ ಜಾಸ್ತಿ ಗ್ರೇವಿನ ಇಟ್ಕೊಳ್ತಾ ಇಲ್ಲ ಅಕಸ್ಮಾತ್ ನಿಮಗೆ ಗ್ರೇವಿಯರ್ ವರ್ಷನ್ ಬೇಕು ಅಂತ ಹೇಳಿದರೆ ನೀವು ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಈ ಸೂಪರ್ ಆಗಿರುವಂತಹ ಚಿಕನ್ ಕೋಲಾಪುರಿ ರೆಡಿ ಆಗುತ್ತೆ ಅದು ಎಷ್ಟು ಆಗಿ ಕಾಣ್ತಾ ಇದೆಯೋ ಅಷ್ಟೇ ಟೇಸ್ಟ್ ಕೂಡ ಅದರಲ್ಲಿ ತುಂಬ ಅದ್ಭುತವಾಗಿರುತ್ತೆ ಸೊ ಬೇರೆ ಎಲ್ಲ ರೆಸಿಪಿಗಳನ್ನು ನೀವು ಟ್ರೈ ಮಾಡ್ತಾ ಇದ್ದರೆ ಇದನ್ನು ಕೂಡ ಒಂದು ಸಲ ಟ್ರೈ ಮಾಡಿ ಆಮೇಲೆ ಬೇರೆ ಎಲ್ಲದನ್ನೂ ಹೋಗ್ತೀರಾ ನೀವು ಇದನ್ನೇ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಗೆ ನಾನು ಗ್ಯಾರಂಟಿ ಕೊಡ್ತೀನಿ ಹಾಗೆಯೇ ನನ್ನ ಪೇಜಲ್ಲಿ ತುಂಬಾ ಚಿಕನ್ ರೆಸಿಪಿಗಳನ್ನು ಹಾಕಿದ್ದೀನಿ ಅದೆಲ್ಲದನ್ನು ನೋಡಿ ಟ್ರೈ ಮಾಡಿ ಎಲ್ಲದೂ ಕೂಡ ನಿಮಗೆ ಇಷ್ಟ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಟೇಕ್ ಕೇರ್ ಬಬಾಯ್